ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದಿರಿಯೇತ್. ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿಯಾದ ಮೇಲೆ ಈ ಪ್ರಪಂಚದ ಆಗು ಹೋಗುಗಳು ಸುಲಲಿತವಾಗಿ ನಡೆದುಕೊಂಡು ಹೋಗಬೇಕಾದ್ರೆ ಅಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳುವಂಥ ಮೂರು ಪ್ರಕಾರಗಳು ಅದು ಯಥಾವತ್ತಾಗಿ ನಡೀತಾ ಇರಬೇಕಾಗ್ತದೆ. ಹಾಗೆ ಸೃಷ್ಟಿಗೆ ಬ್ರಹ್ಮದೇವರು ಅಧಿಕಾರಿಯಾದರೆ, ಸ್ಥಿತಿಗೆ ವಿಷ್ಣುವು, ಹಾಗೆ ಲಯಕ್ಕೆ ಶಿವನು ಅಧಿಕಾರಿಯಾಗಿ ಇರುತ್ತಾನೆ. ಆದರೆ ಈ ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಒಂದು ಜೀವಿ, ಬೇಕಾದರೆ ನಾವು ಮನುಷ್ಯ ಅಂತಲೇ ತೆಗೆದುಕೊಂಡರೂ ಕೂಡ ಹುಟ್ಟು ಮತ್ತು ಬದುಕು ಮತ್ತು ಸಾವು ನಾವು ಈ ರೀತಿಯಾಗಿಯೂ ಅರ್ಥ ಮಾಡಿಕೊಳ್ಬೋದು. ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಮಧ್ಯದಲ್ಲಿ ಬದುಕುತ್ತಾನೆ ಮತ್ತು ಆತ ಸಾವನ್ನು ಅಪ್ಪುತ್ತಾನೆ. ಈ ಹುಟ್ಟು ಮತ್ತು ಸಾವು ಅಂತ ಹೇಳುವಂಥದ್ದು ಮನುಷ್ಯನ ಕೈಯಲ್ಲಿ ಇರುವಂಥದ್ದಲ್ಲ, ಅಥವಾ ಯಾವುದೇ ಜೀವಿಯ ಕೈಯಲ್ಲಿ ಇರುವಂಥದ್ದಲ್ಲ, ಅದು ಭಗವಂತನ ನಿರ್ಧಾರಕ್ಕೆ ಬಿಟ್ಟದ್ದು, ಆತನ ಪ್ರೇರಣೆಗೆ ಬಿಟ್ಟದ್ದು. ಹಾಗಿರುವಾಗ ಈ ಬದುಕು ಅಂತ ಹೇಳುವಂಥದ್ದು ಮಾತ್ರ ಮನುಷ್ಯನ ಹಿಡಿತದಲ್ಲಿ ಇರುವಂಥದ್ದು. ಆತ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾನೆ, ಆ ಬದುಕು ತನ್ನದು ಹೇಗಿರಬೇಕು ಅಂತ ಯೋಚಿಸ್ತಾನೆ, ಅದಕ್ಕಾಗಿ ತುಡಿಯುತ್ತಾನೆ, ದುಡಿಯುತ್ತಾನೆ, ಆ ರೀತಿಯಾಗಿ ಆತ ತನ್ನ ಬದುಕನ್ನು ನಿರ್ಧರಿಸಲಿಕ್ಕೆ ಆತನಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಅಲ್ಲಿ ಭಗವಂತ ಕೊಟ್ಟಿರುವಂಥದ್ದು. ಇದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಷಯವೇ. ಆದರೂ ನಾವು ಮಧ್ಯೆ ಮಧ್ಯೆ ಅದನ್ನು ನೆನಪು ಮಾಡಿಕೊಂಡು ಜಾಗೃತರಾಗಿದ್ದುಕೊಂಡು ಅದಕ್ಕೆ ಸ್ಪಂದಿಸಿದಾಗ ಆಗ ನಮ್ಮ ಜೀವನವನ್ನು ಹಸನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ಬದುಕಿದಂಥ ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮ ಬದುಕಿನ ಹೆಜ್ಜೆಯನ್ನು ನಾವು ಸತ್ತ ನಂತರವೂ ಹೇಗೆ ಉಳಿಸಿಕೊಳ್ಬೇಕು, ಇದೆಲ್ಲವನ್ನು ಪ್ರಾಜ್ಞರಾದವರು, ತಿಳುವಳಿಕೆ ಉಳ್ಳವರು, ಜ್ಞಾನಿಗಳಾದವರು ನಮಗೆ ಹಿಂದೆ ಹೇಳಿಕೊಟ್ಟಿದ್ದಾರೆ. ಈಗಲೂ ಕೂಡ ಅನೇಕರು ಆ ನಿಟ್ಟಿನಲ್ಲಿ ಸಾಗುತ್ತಿರುವುದನ್ನು ಕಾಣ್ತೇವೆ. ಅಂದರೆ ನಾವು ಆ ಮಧ್ಯದಲ್ಲಿ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಿಕೊಳ್ಬೇಕು ಅಂತೇಳುವುದಕ್ಕೆ ಅನೇಕ ವಿಧವಾದಂತಹ ಮಾರ್ಗದರ್ಶಕರಿದ್ದಾರೆ, ಅದಕ್ಕೆ ಬೇಕಾದಂತಹ ಪಾಠಗಳು ಇವೆ, ನಮಗೆ ನಿದರ್ಶನಗಳಿವೆ. ಆದರೆ ಇಷ್ಟೆಲ್ಲವೂ ಇದ್ದು ಕೂಡ ಕೆಲವು ನಮ್ಮ ಈ ಬದುಕಿನ ಕ್ಷಣ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ನಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ, ಜನಬಲ ಇರಲಿ, ಧನಬಲ ಇರಲಿ, ಆದರೆ ಯಾವ ಎಲ್ಲ ಕ್ಷಣಗಳಲ್ಲೂ ಕೂಡ ಅದು ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಆಗ ಕೈ ಮೀರುವಂಥದ್ದು ಅಂತ ಹೇಳ್ತೀವಿ, ನಮ್ಮ ಅಂಕೆಗೆ ಸಿಗದೇ ಇರುವಂಥ ಕ್ಷಣಗಳು ಕೂಡ ಪ್ರತಿಯೊಬ್ಬನ ಜೀವನದಲ್ಲೂ ಕೂಡ ಅಲ್ಲಿ ಇದಿರಾಗುವುದನ್ನು ನಾವು ಕಾಣ್ತೇವೆ. ಈ ಕ್ಷಣದಲ್ಲಿ ನಾವು ಚೆನ್ನಾಗಿರ್ತೇವೆ, ಮುಂದಿನ ಕ್ಷಣ ಹೇಗಿರ್ತೇವೆ ಅಂತ ಹೇಳುವಂಥದ್ದು ಯಾರಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಏನಾದರೂ ಪ್ರತ್ಯಕ್ಷವಾಗಿ ನಮ್ಮ ಎದುರಿಗೆ ನಿಂತರೆ ಆತನಲ್ಲಿ ಕೇಳಿ ತಿಳ್ಕೊಳ್ಬೋದು, ಆದರೆ ಅಂತಹ ಸಾಧ್ಯತೆ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಹಾಗಿರುವಾಗ ನಮ್ಮ ಕೈ ಮೇರೆ ಇರುವಂಥ ಕ್ಷಣ, ಮುಂದಿನ ಕ್ಷಣ ಏನಾಗುತ್ತದೆ ಎಂಬುದು ಯಾರಿಗೂ ತಿಳಿದುಕೊಳ್ಳದಾಗದಂಥ ಕ್ಷಣದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾದವನು ಅಲ್ಲಿ ಈ ಸೃಷ್ಟಿಯನ್ನು ಯಾರು ಮಾಡಿದೆ, ಯಾವ ಶಕ್ತಿಯು ಮಾಡಿದೆ, ಆ ಶಕ್ತಿಯನ್ನು ನಾವು ಭಗವಂತ ಅಂತ ಕರೆಯುವಂಥದ್ದು. ಅಲ್ಲಿ ಬ್ರಹ್ಮನನ್ನು, ವಿಷ್ಣುವನ್ನು, ಪರಮೇಶ್ವರನನ್ನು, ಇತರ ಶಕ್ತಿಗಳನ್ನು ನಾವು ಭಗವಂತ ಅಂತಲೇ ಕರೆಯುವಂಥದ್ದು. ಹೀಗೆ ಇವೆಲ್ಲವೂ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ವಿಶೇಷವಾದಂತಹ ಶಕ್ತಿಗೆ ಅಗೋಚರವಾದಂತಹ, ನಿರಾಕಾರವಾದಂತಹ ಈ ಶಕ್ತಿಯನ್ನು ನಾವು ಭಗವಂತ ಅಂತೇಳಿ ನಾವು ಗುರುತಿಸ್ತೇವೆ, ಅದೇ ರೀತಿ ನಾವು ಕರೆಯುವಂಥದ್ದು. ಹಾಗಾದರೆ ನಮ್ಮ ಕೈಯಲ್ಲಿಲ್ಲದ ಕ್ಷಣದಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡುವಂತಹ ಆ ಒಂದು ಶಕ್ತಿ ಭಗವಂತನಿಗೆ ನಾವು ಯಾವತ್ತೂ ಶರಣು ಹೋಗಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾದರೆ ನಮ್ಮ ಜೀವನ ಅಂತೇಳುವಂಥದ್ದು ಸುಲಲಿತವಾಗಿ ಚೆನ್ನಾಗಿ ನಡೆಯುವಲ್ಲಿ ಆ ಭಗವಂತನ ದಯೆ ಅಂತೇಳುವಂಥದ್ದು ಬಹಳ ಮುಖ್ಯ. ಇದನ್ನೇ ನಾವು ದೈವೀ ಕೃಪೆ ಅಂತೇಳುವಂಥದ್ದು. ಆ ದೈವದ ಕೃಪೆ ಅಂತೇಳುವಂಥದ್ದು ಮನುಷ್ಯನಿಗೆ ಇಲ್ಲದಿದ್ದರೆ ಆತನಿಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆತ ಎಷ್ಟೇ ಬುದ್ಧಿವಂತನಾದರೂ ಕೂಡ ಆತ ಎಲ್ಲ ಸಮಯದಲ್ಲಿ ಆ ಬುದ್ಧಿವಂತೆ ಅಂತೇಳುವಂಥದ್ದು ಉಪಯೋಗಕ್ಕೆ ಬರುವುದಿಲ್ಲ ಅಂತೇಳುವಂಥದ್ದು ನಾವು ದಿನನಿತ್ಯವೂ ಕಾಣುವಂಥದ್ದು. ಹಾಗೆ ಪ್ರಪಂಚ ಸೃಷ್ಟಿಗೊಂಡಾಗಿನಿಂದ ಪಂಚಭೂತಗಳು, ನಮಗೆ ಪಂಚಭೂತಗಳು ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ಪೃಥ್ವಿ, ತೇಜಸ್ಸು, ನೀರು, ಆಕಾಶ ಇವೆಲ್ಲವೂ ಕೂಡ ಈ ಸೃಷ್ಟಿಗೆ ಪೂರಕವಾಗಿ ಇರುವಂಥದ್ದು. ಈ ಪೃಥ್ವಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಈ ನೆಲ, ಜಲ, ಜಲ ಅಂತೇಳುವಂಥದ್ದು ಪ್ರಾಣ, ಅವು ಇಲ್ಲದಿದ್ದರೂ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ತೇಜಸ್ಸು, ಉದಾಹರಣೆಗೆ ಬೆಳಕು, ಸೂರ್ಯ, ಇವನ್ನು ನಾವು ತೇಜಸ್ಸು ಅಂತ ನಾವು ತೆಗೆದುಕೊಳ್ಳುವಂಥದ್ದು.
ಶಾಖ ಅಂತೇಳುವಂಥದ್ದು ಇಲ್ಲದಿದ್ದರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಆ ಪ್ರಾಣಿಗಳ ಪ್ರಪಂಚಕ್ಕೆ ಇದು ಅನಿವಾರ್ಯವಾದಂತಹ ವಿಚಾರ. ಹಾಗಾಗಿ ಪಂಚಭೂತಾತ್ಮಕವಾದಂತಹ ದೇಹ, ಪಂಚಭೂತಾತ್ಮಕವಾದಂಥ ಈ ಸೃಷ್ಟಿ, ಪ್ರಪಂಚ ಎಲ್ಲವೂ ಕೂಡ ಅದನ್ನೇ ಅನುಸರಿಸಿರುವಂಥದ್ದು. ಹೀಗೆ ಪಂಚಭೂತಗಳನ್ನು ಆಶ್ರಯಿಸಿ ಬದುಕುವ ಮಾನವ ಒಂದಷ್ಟು ಮಣ್ಣಿನ ಭಾಗವನ್ನು ತನ್ನದಾಗಿಸಿಕೊಂಡು ಅದರಲ್ಲಿ ಚಿನ್ನವನ್ನು ಹೊನ್ನನ್ನು ಇತ್ಯಾದಿಗಳನ್ನು ಸಂಗ್ರಹಿಸಿಕೊಂಡು ಇದಕ್ಕೆಲ್ಲ ನಾನೇ ಅಧಿಪತಿ, ಇದೆಲ್ಲವೂ ನನ್ನದು, ಇದೆಲ್ಲವೂ ನನ್ನದೇ ಸಿರಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಮುಳುಗುವಂಥದ್ದು ಕಾಣ್ತೀವಿ. ನಾವು ಎಷ್ಟೋ ಮಂದಿಯನ್ನು ನೋಡ್ತೇವೆ ಇದೆಲ್ಲವೂ ನನ್ನದು ಅಂತ. ಆದರೆ ಒಂದು ಕ್ಷಣ ಆತನ ಉಸಿರು ನಿಂತಿತ್ತು ಅಂತಾದರೆ ಅದು ಯಾವುದೂ ಅವನದ್ದಲ್ಲ, ಅವನಿಗೆ ಅದರಲ್ಲಿ ಅಧಿಕಾರ ಅಂತ ಹೇಳುವಂಥದ್ದು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಇಷ್ಟೆಲ್ಲವೂ ಕೂಡ ನನ್ನದು ಅಂತ ಹೇಳುವಂತಹ ಭ್ರಮೆಯಲ್ಲಿ ಮನುಷ್ಯ ಇರುವಂಥದ್ದು ಬಹಳ ವಿಪರ್ಯಾಸ. ನೋಡಿ, ಒಬ್ಬ ಎಲ್ಲಿಗೋ ಒಬ್ಬ ಶ್ರೀಮಂತ ಹೋಗಬೇಕಾಗಿತ್ತು. ಆತ ಆ ದೋಣಿಯನ್ನು ಆಶ್ರಯಿಸಿ ನದಿಯನ್ನು ದಾಟುತ್ತಿರುವಂತಹ ಸಂದರ್ಭದಲ್ಲಿ ಆ ನದಿಯಲ್ಲಿ ಒಬ್ಬ ಸಂತರು ಇದ್ರಂತೆ. ಸಂತರನ್ನು ಕಂಡರೆ ಪ್ರತಿಯೊಬ್ಬರಿಗೂ ಗೌರವ, ಹಾಗೆ ಈ ಶ್ರೀಮಂತನಿಗೂ ಆ ಗೌರವ ಇದ್ದ ಕಾರಣ ಸಂತರನ್ನು ವಂದಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ತನ್ನ ಬಳಿಯಲ್ಲಿದ್ದಂಥ ಒಂದು ಕಡಗವನ್ನು ಅವರಿಗೆ ಕಾಣಿಕೆಯಾಗಿ ಕೊಡ್ತಾರಂತೆ. ನನ್ನದೊಂದು ಕಿರು ಕಾಣಿಕೆ, ನೀವು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಬೇಕು ಅಂತ. ಸಂತರು ಮುಗುಳ್ನಗೆಯಿಂದ ಅದನ್ನು ಸ್ವೀಕರಿಸಿ ಅವನನ್ನು ಆಶೀರ್ವದಿಸಿ ಆ ಕಡಗವನ್ನು ತೆಗೆದು ಅಲ್ಲಿ ನದಿಗೆ ಎಸೆದು ಬಿಟ್ಟರಂತೆ. ಈ ಶ್ರೀಮಂತನಿಗೆ ಅಚ್ಚರಿ, ಅಯ್ಯೋ ಇಷ್ಟೊಂದು ಬೆಲೆ ಬಾಳುವುದನ್ನು ಇವರು ತೆಗೆದು ನೀರಿಗೆ ಹಾಕಿಬಿಟ್ರಲ್ಲ, ಇವರು ಗೊತ್ತಿಲ್ಲದೆ ಎಲ್ಲಿಯಾದರೂ ಹಾಕಿದರು ಎಂಬಂತಹ ಒಂದು ಗಡಿಬಿಡಿಯಲ್ಲಿ ತಕ್ಷಣವೇ ಆತ ನೀರಿಗೆ ಜಿಗಿದು ಅದನ್ನು ಮತ್ತೆ ತನ್ನ ಕೈಗೆತ್ತಿಕೊಂಡು ಮೇಲೆ ದೋಣಿಯನ್ನು ಹತ್ತಿದಂತೆ. ಮತ್ತೆ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಇಷ್ಟು ಒಂದು ಬೆಲೆ ಬಾಳುವಂಥದ್ದನ್ನು ನೀವು ನೀರಿಗೆ ಎಸೆದ್ರಿ ಅಲ್ಲ, ನಿಮಗೇನಾದರೂ ಇದರ ಬೆಲೆ, ಇದರ ವಿಚಾರ ನಿಮಗೆ ಗೊತ್ತುಂಟ ಅಂತ. ಆಗ ಎಲ್ಲ ಗೊತ್ತಿದೆ, ಈ ಇದರ ಬೆಲೆ ಎಷ್ಟಂದರೆ ನೀನು ದೋಣಿಯಿಂದ ನೀರಿಗೆ ಜಿಗಿಯುವಷ್ಟು ಅಂತ. ಈ ನದಿಯಲ್ಲಿ ಅನೇಕ ಜಲಚರಗಳಿವೆ, ಅವುಗಳು ಸುಖವಾಗಿ ಸಂತೋಷವಾಗಿ ತಮ್ಮ ಜೀವನವನ್ನು ಅಲ್ಲಿ ಸಾಗಿಸ್ತಾ ಇವೆ. ಒಂದೆರಡಲ್ಲ, ನೂರಾರು, ನಮಗೆ ಅಲ್ಲಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜಲಚರಗಳು ನೀರಿನಲ್ಲಿವೆ, ಅವು ಸುಖ ಸಂತೋಷವಾಗಿ ಇವೆ ಮತ್ತು ತಮ್ಮ ಜೀವಿತವನ್ನು ಕೂಡ ಕಂಡುಕೊಂಡಿವೆ. ಹೀಗೆ ಜೀವಂತ ಸಿರಿಯ ಎದುರು ನಿನ್ನ ಈ ನಿರ್ಜೀವವಾದಂಥ ಈ ಚಿನ್ನದ ಒಂದು ಕಡಗ, ಅದಕ್ಕೆ ಏನು ಬೆಲೆಯನ್ನು ನಾವು ಕಳ್ಲಿಕ್ಕೆ ಸಾಧ್ಯ ಉಂಟು? ಅದಕ್ಕೆ ಏನು ಬೆಲೆ ಇದೆ? ನಿಜ, ಈ ಪ್ರಕೃತಿ ಎಂಬುದು ದೈವಿ ಕೃಪೆ. ಹಾಗಾಗಿ ನಾವು ತಿಳ್ಕೊಳ್ಬೇಕು, ಈ ಪ್ರಕೃತಿ ಅಂತೇಳುವಂಥದ್ದು ದೈವಿ ಕೃಪೆ. ನಮ್ಮಲ್ಲಿರುವಂಥ ಆಸ್ತಿ, ಅಂತಸ್ತು, ಚಿನ್ನದ ಕಡಗೆ, ಇವು ಯಾವುದೂ ಕೂಡ ಅದು ನಮ್ಮದಲ್ಲ, ನಮಗೆ ಸಮಯಕ್ಕೆ ಸರಿಯಾಗಿ ಅದು ಒದಗುವಂಥದ್ದೂ ಅಲ್ಲ. ಅಂತಹ ಒಂದು ಸಂದೇಶವನ್ನು ಅಲ್ಲಿ ಆ ಮುಖ್ಯವಾಗಿ ಸಂತರು ಈ ಶ್ರೀಮಂತರಿಗೆ ಹೇಳಿದರು. ಹೀಗೆ ಈ ನೀರಿನಲ್ಲಿ ಆಶ್ರಯಿಸುವ, ಬದುಕುವ ನಾವು ನಮ್ಮದು ಅಂತ ಹೇಳುವಂಥದ್ದು ಏನಿಲ್ಲ. ಪ್ರಾಣಿಗಳು ಕೂಡ ಅದನ್ನು ತಿಳ್ಕೊಳ್ಳಿಲ್ಲ. ಹಾಗಾಗಿ ಈ ಸೃಷ್ಟಿಯಲ್ಲಿ ಯಾವುದೂ ಕೂಡ ನಮ್ಮದಲ್ಲ, ನನ್ನದಲ್ಲ. ಭಗವಂತನ ಕೃಪೆ ಅಂತೇಳುವಂಥದ್ದು ಇದ್ದಾಗ ಮಾತ್ರ ಆ ನಮ್ಮ ಜೀವನ ಅಂತ ಹೇಳುವಂಥದ್ದು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಉಂಟು. ಆ ಭಗವಂತನ ಕೃಪೆ ಅಂತೇಳುವಂಥದ್ದು ಇಲ್ಲದಿದ್ದರೆ ಒಂದು ತೃಣವು ಕೂಡ, ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಾಗಾಗಿ ಯಾವುದು ಯಾರಿದ್ದೂ ಅಲ್ಲ, ಈ ಪಂಚಭೂತಗಳು ದೈವಿ ಕೃಪೆ. ಆ ದೈವಿ ದಯೆ ಇದ್ದರೆ, ಆ ದೇವರ ದಯೆ ಇದ್ದರೆ ಎಂತಹ ಆಪತ್ತನ್ನು ಕೂಡ ನಾವು ಎದುರಿಸಲಿಕ್ಕೆ ಸಾಧ್ಯ ಉಂಟು ಎಂಬುದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡಬೇಕು. ಯಾಕಂದರೆ ಕೇವಲ ಪ್ರವಚನ ಅಂತೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಘಟನೆಗಳನ್ನು ನಾವು ಮಧ್ಯೆ ಮಧ್ಯೆ ಜನರಿಗೆ ತಿಳಿಸಿದಾಗ ಆಗ ಅದರ ಒಂದು ವಿಚಾರ ಮನಸ್ಸಿಗೆ ಅಲ್ಲಿ ಅಚ್ಚು ಹೊತ್ತಿದಾಗಿರ್ತದೆ. ಭಗವಂತನ ದಯೆ ನಮಗೆ ಹೇಗೆ ಬರ್ತದೆ, ಯಾವ ಸಂದರ್ಭದಲ್ಲಿ ಬರ್ತದೆ ಅದನ್ನು ಕೂಡ ಹೇಳಬೇಕಾಗ್ತದೆ. ಭಾರತ ಮತ್ತು ಚೀನಾ ದೇಶದ ಗಡಿಯಲ್ಲಿ ಕಾಯುವಂಥ ಯೋಧನೊಬ್ಬ ಅಲ್ಲಿ ಎಲ್ಲವೂ ಸರಿಯಾಗಿರುವಂಥ ಸಂದರ್ಭದಲ್ಲಿ ಒಂದು ವಿಹಾರಾರ್ಥವಾಗಿ ಆ ತಪ್ಪಲಲ್ಲಿ, ಹಿಮಾಲಯ ಪರ್ವತದ ತಪ್ಪಲಲ್ಲಿ ವಿಹರಿಸುತ್ತಿರುವಂಥ ಸಂದರ್ಭದಲ್ಲಿ ಆತ ಒಂದು ಘಟನೆಯನ್ನು ಹಂಚಿಕೊಂಡದ್ದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೋದು. ಹಾಗಾದರೆ ಏನು ಆ ಘಟನೆ ಅಂತೇಳಿದರೆ, ಆತ ವಿಹಾರಾರ್ಥವಾಗಿ ತಿರುಗುತ್ತಿರುವಂಥ ಸಂದರ್ಭದಲ್ಲಿ ಆತನಿಗೆ ಎದುರಾಗಿ ಒಂದು ಹಿಮಕರಡಿ ಬರ್ತದಂತೆ. ಹಿಮಕರಡಿ ಅಂದರೆ ಅದು ಭಯಂಕರವಾದಂತಹ ಕ್ರೂರ ಪ್ರಾಣಿ. ಯಾರನ್ನಾದರೂ ಅದು ಕಂಡಿತು ಅಂತಾದರೆ ಅವರನ್ನು ಕಚ್ಚಿ ಸಿಗಿದು ಅಲ್ಲಿ ಕೊಲ್ಲದೆ ಬಿಡುವಂತಹ ಪ್ರಾಣಿ ಅಲ್ಲ. ಅಂತಹ ಒಂದು ಭಯಂಕರವಾದ ಪ್ರಾಣಿ ಒಂದು ಅನತಿ ದೂರದಲ್ಲಿ ಇವನಿಗೆ ಕಾಣ್ತದೆ. ಇವನ ದುರಾದೃಷ್ಟವೋ ಎಂಬಂತೆ ಈತ ಕೈಯಲ್ಲಿ ಆಯುಧವನ್ನು ಕೂಡ ಹಿಡಿದುಕೊಂಡು ಬಂದಿರಲಿಲ್ಲ. ಇಲ್ಲೇ ವಿಹಾರ ಮಾಡಿಕೊಂಡು ಬರುವ,
ಎಂಬುದಾಗಿ ಆತನಲ್ಲಿಗಿತ್ತು. ಈ ರೀತಿಯ ಅಪಾಯದ ಸನ್ನಿವೇಶ ತನಗೆ ಎದುರಾಗುತ್ತದೆ ಎಂಬಂಥ ಕಲ್ಪನೆ ಅವನಿಗಿರಲಿಲ್ಲ. ಆದರೆ ಅಲ್ಲಿ ನಡೆದೇ ಹೋಯಿತು. ಆತ ಎಣಿಸಿದ, ಇನ್ನು ನಾನು ಬದುಕುವ ಹಾಗಿಲ್ಲ, ನಾನು ದೇಶವನ್ನು ಕಾಯಲಿಕ್ಕಾಗಿ ಬಂದವ, ಅನ್ಯಾಯವಾಗಿ ಈ ಕ್ರೂರ ಪ್ರಾಣಿಯ ಬಾಯಿಗೆ ನಾನು ತುತ್ತಾಗ್ತಾ ಇದ್ದೇನೆ. ದೇಶಕ್ಕಾಗಿ ಸತ್ರು ಒಂದು ಕೀರ್ತಿ ಅಂತ ಹೇಳುವಂಥದ್ದಿಗಿತ್ತು. ಎಲ್ಲೋ ದೂರದಲ್ಲಿದ್ದಂಥ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಸಂಸಾರ ಬಂಧು ಮಿತ್ರ ಎಲ್ಲರನ್ನೂ ಬಿಟ್ಟು ನಾನು ಇಲ್ಲಿ ಬಂದು ಈ ಪ್ರಾಣಿಯ ಬಾಯಿಗೆ ಬಿದ್ದು ಸಾಯುವಂತಹ ಒಂದು ದಯನೀಯವಾದಂಥ ಸ್ಥಿತಿ ನನಗೆ ಉಂಟಾಯಿತು ಅಂತ ಆತ ದುಃಖಿಸ್ತಾನೆ. ಆದರೆ ಕಾಲ ಮಿಂಚಿ ಹೋಗಿತ್ತು. ಆ ಕರಡಿ ಅಂತೇಳುವಂಥದ್ದು ಈತನ ಮುಂದೆ ಬಂದಿತ್ತು. ಆಗ ಅನ್ಯತಾಚಿಂತಿತಂ ಕಾರ್ಯ ದೈವೇನೋ ಕೃತಮಾನ್ಯತ ಅಂತ ನಾವು ಒಂದಿಗೆ ಎಣಿಸಿದರೆ ದೈವವು ಮತ್ತೊಂದಿಗೆ ಎಣಿಸ್ತದಂತೆ. ಆದರೆ ಇಲ್ಲಿ ದೈವಗೇನು ಎಣಿಸಿತು ಅಂದರೆ, ಈತ ದಿನನಿತ್ಯವೂ ತಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಂತಹ ಒಂದು ದೇವರನ್ನು ಕೊನೆಯ ಕ್ಷಣದಲ್ಲಿ, ಯಾಕಂದರೆ ನಮಗೆ ಸಾವಂತ ಹತ್ತಿರ ಬಂದಾಗ ಅಲ್ಲಿ ತಂದೆ ತಾಯಿ ಇಷ್ಟ ಮಿತ್ರರು ನೆನಪಿ ಬರ್ತಾರೆ, ಇವನಿಗೂ ಅದೇ ರೀತಿ ಆಯಿತು. ಕೊನೆ ಕ್ಷಣ ತಾನು ನಂಬಿದಂತಹ ದೈವ ಈತ ನೆನಪಂತು. ದೇವರೇ ನೀನೇ ಏನಾದರೂ ಮಾಡಬೇಕು, ನೀನೇ ಕಾಪಾಡಬೇಕು ಅಂತ ಕಣ್ಣು ಮುಚ್ಚಿ ನಿಂತು ಬಿಟ್ಟ. ತಾನಿನ್ನು ಸತ್ತೇ ಹೋದೆ ಅನ್ನುವಂತಹ ಆತನ ಜಂಗಾಬಲೆ ಉಡುಗಿ ಹೋದಂಥ ಸಂದರ್ಭದಲ್ಲಿ ಆ ಕರಡಿಯು ಕೂಡ ಈತನ ಮುಂದೆ ಬಂದು ಅದಕ್ಕೆ ಏನನ್ನಿಸಿತೋ ಏನೋ ಈತನನ್ನು ದಿಟ್ಟಿಸಿ ಅಲ್ಲೇ ಮರಳಿ ಹೊರಟು ಹೋಯಿತು. ಈತನ ಪ್ರಾಣ ಅಂತೇಳುವಂಥದ್ದು ಉಳಿಲಿಕ್ಕೆ ಸಾಧ್ಯವಾಯಿತು. ಹಾಗಾದರೆ ಇಂತಹ ಸನ್ನಿವೇಶಗಳನ್ನು ನಾವು ತಿಳ್ಕೊಂಡು ಮನುಷ್ಯನಿಗೆ ಆ ದೈವೀ ಕೃಪೆ ಅಂತೇಳುವಂಥದ್ದು ಇದ್ದರೆ, ದೇವರ ಅನುಗ್ರಹ ಇದ್ದರೆ ಅವನು ಎಂತಹ ಪರಿಸ್ಥಿತಿಯಲ್ಲೂ ಹೇಗೆ ಪಾರಾಗುತ್ತಾನೆ ಅಂತೇಳುವುದಕ್ಕೆ ಇದು ಒಂದು ನಮಗೆ ಪ್ರತ್ಯಕ್ಷವಾದಂತಹ ನಿದರ್ಶನವೂ ಕೂಡ ಆಗಿರ್ತದೆ. ಆತನು ಕೂಡ ಅದನ್ನೇ ಮನಸ್ಸಿಗೆ ಆತ ಎಣಿಸಿಕೊಳ್ತಾನೆ. ಅಂದರೆ ದೇವರೇ ಕಾಪಾಡಬೇಕು, ಇಲ್ಲದಿದ್ದರೆ ನನ್ನ ನಂಬಿದಂತಹ ದೇವರು ಅಂತೇಳುವಂಥದ್ದು ನನ್ನ ಕೈ ಇಂದು ಬಿಡಲಿಲ್ಲ, ದೇವರು ಕಾಪಾಡಿಕೊಂಡು ಇರಬೇಕು ಎಂದುಕೊಂಡರು. ದೈವ ಕೃಪೆಯಿಂದಲೇ ತಾನು ಬದುಕಿದೆ ಎಂಬಂತಹ ಆತನಿಗೆ ಮನಸ್ಸಿಗೆ ಬಂತು. ಆ ದೇವರಿಗೆ ಮನಸ್ಸಿನಲ್ಲಿಯೇ ಸಾಷ್ಟಾಂಗ ನಮಸ್ಕಾರಗಳನ್ನು ಆತ ಅರ್ಪಿಸಿ ತನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾನಂತೆ. ಅಂದರೆ ಮನುಷ್ಯನಲ್ಲಿ ಉದಾತ್ತ ಚಿಂತನೆ, ಪರೋಪಕಾರ ಬುದ್ಧಿ, ಸಮರ್ಪಣಾ ಮನೋಭಾವ ಇದ್ದರೆ ದೇವರು ಕೈ ಹಿಡಿತಾನೆ. ಹಾಗಾದರೆ ದೇವರು ಯಾಕೆ ಕೈ ಹಿಡಿತಾನಂದರೆ, ನಮ್ಮಲ್ಲೂ ಕೂಡ ಒಳ್ಳೆಯ ಗುಣ ಅಂತೇಳುವಂಥದ್ದು ಇರಬೇಕು. ನಾವು ಸಾತ್ವಿಕರಾಗಿರಬೇಕು, ನಾಲ್ಕು ಜನರಿಗೆ ಒಳ್ಳೆಯದು ಮಾಡುವಂತಹ ಬುದ್ಧಿ ನಮ್ಮಲ್ಲಿ ಇರಬೇಕು. ಹಾಗೆ ದೈವ ಭಕ್ತಿಯೂ ಇದ್ದಾಗ ಆ ದೇವರು ಕೈ ಹಿಡಿಯುತ್ತಾನೆ. ಅತ್ತು ಅಪಾಯ ಸಂಕಟಗಳಿಂದ ಆತ ಪ್ರಾಣ ಭಯದಿಂದ ಪಾರು ಮಾಡುತ್ತಾನೆ ಎಂಬುದಕ್ಕೂ ಮತ್ತೊಂದು ಕಥೆ ಇದೆ. ಹಾಗಾದರೆ ಯಾವುದು ಇಂತಹ ಮತ್ತೊಂದು ಕಥೆ ಅಂದರೆ, ಒಬ್ಬ ರಾಜ ಬಹಳ ಜನಾನುರಾಗಿಯಾಗಿದ್ದ, ಪ್ರಜೆಗಳನ್ನು ತನ್ನ ಮಕ್ಕಳಂತೆಯೇ ಆತ ನೋಡಿಕೊಳ್ತಿದ್ದ, ಅವರ ಎಲ್ಲ ಕಷ್ಟಗಳಿಗೂ ಆತ ಸಂಕಟಗಳಿಗೂ ಆತ ಪರಿಹಾರವನ್ನು ನೀಡುತ್ತಿದ್ದ. ಆದರೆ ಅಂತಹ ರಾಜ ಪ್ರಜೆಗಳಿಂದ ಸಂಗ್ರಹ ಮಾಡಿದಂತಹ ತೆರಿಗೆಯನ್ನು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಆತ ವಿನಿಯೋಗ ಮಾಡುತ್ತಿದ್ದ. ಹೆಚ್ಚಾಗಿ ಸೈನ್ಯಕ್ಕಾಗಿ, ತನ್ನ ಇತರ ಮೋಜು ಮಸ್ತಿಗಳಿಗಾಗಿ ಆತ ಅದನ್ನು ಉಪಯೋಗ ಮಾಡುತ್ತಿರಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ನೆರೆಯ ರಾಜ, ಈತನಲ್ಲಿ ಸೈನ್ಯ ಬಲ ಅಂತೇಳುವಂಥದ್ದು ಬಹಳ ಕಡಿಮೆಯಿದೆ ಎಂಬುದನ್ನು ಅರಿತು, ತಕ್ಕುದಾದ ಸಮಯ ಇಲ್ಲಿ ಈತನ ರಾಜ್ಯವನ್ನು ಆಕ್ರಮಿಸಿ ತನ್ನದನ್ನಾಗಿ ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿ ಆತ ಒಂದು ಸೂಕ್ತ ಸಮಯಕ್ಕಾಗಿ ಆತ ಹೊಂಚು ಹಾಕುತ್ತಿದ್ದ. ಇದನ್ನು ಗುಪ್ತಚರರಿಂದ ಈ ರಾಜ ತಿಳಿದುಕೊಳ್ತಾನೆ. ಆದರೆ ಇವತ್ತೋ ನಾಳೆಯೋ ನನ್ನ ದೇಶದ ಮೇಲೆ ಆತ ಆಕ್ರಮಣವನ್ನು ಮಾಡಬಹುದು, ಯುದ್ಧವನ್ನು ಘೋಷಿಸಬಹುದು. ಆದರೆ ಆ ರಾಜನ ಸೈನ್ಯದೆದುರು ನನ್ನಲ್ಲಿರುವಂಥ ಸೈನ್ಯ ಬಲ ತೀರಾ ಕಡಿಮೆ. ಹಾಗಾಗಿ ಏನೇ ಆಗಲಿ, ಆತ ಯುದ್ಧವನ್ನು ಮಾಡಿದಂತಾದರೆ ಕ್ಷತ್ರಿಯೋಚಿತವಾಗಿ ನಾನು ರಣರಂಗದಲ್ಲಿ ವೀರೋಚಿತವಾದಂಥ ಹೋರಾಟವನ್ನು ಮಾಡಿ ಮತ್ತೆ ನಾನು ವೀರಸ್ವರ್ಗವನ್ನು ಪಡೆಯುತ್ತೇನೆ ಅಂತ. ಅಂದರೆ ಕ್ಷತ್ರಿಯರಿಗೆ ರಣರಂಗದಲ್ಲಿ ಯುದ್ಧ ಮಾಡಿ ಸತ್ರೆ ಅವರಿಗೆ ಸ್ವರ್ಗವೇ ಅಂತ ಅದೊಂದು ನಿಯಮ ಅಂತ. ಅದನ್ನೇ ಆತ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ತನ್ನ ಮಂತ್ರಿಗಳಲ್ಲೂ ಕೂಡ ಈ ವಿಚಾರವನ್ನು ಆತ ಹಂಚಿಕೊಳ್ತಾನೆ. ಆಗ ಮಂತ್ರಿ ಸಲಹೆ ಕೊಡ್ತಾನೆ. ಮಂತ್ರಿಗಳು ಇರುವುದೇ ಸೂಕ್ತವಾದಂತಹ ಸಲಹೆ ಕೊಡುವುದಕ್ಕೆ. ಈ ಮಂತ್ರಿಯು ಕೂಡ ಹೇಳ್ತಾನೆ, ರಾಜ ಈಗ ನೀವು ದುಡುಕಿ ಯುದ್ಧವನ್ನು ಮಾಡಲಿಕ್ಕೆ ಹೋದರೆ ಖಂಡಿತ ನಿಮ್ಮ ಪ್ರಾಣ ಅಂತೇಳುವಂಥದ್ದು ನೀವು ಕಳೆದುಕೊಳ್ಬೇಕು. ನಿಮ್ಮ ಪ್ರಾಣ ಮಾತ್ರ ಅಲ್ಲ, ಜೊತೆಗೆ ಸೈನಿಕರ ಪ್ರಾಣ ಹಾಗೂ ರಾಜ್ಯದ ಜನರ ಪ್ರಾಣ ಇವೆಲ್ಲವೂ ವಿನಾಕಾರಣವಾಗಿ ಇಲ್ಲಿ ನಾಶ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನೀವು ಪ್ರಾಣವನ್ನು ಉಳಿಸಿಕೊಳ್ಳುವುದೇ ಸೂಕ್ತ. ಮುಂದೆಂದಾದರೂ ಮತ್ತೆ ಪುನಃ ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ಆ ರಾಜನನ್ನು ಪುನಃ ನಾವು ನಮ್ಮ ರಾಜ್ಯದಿಂದ ಹೊರ ಓಡಿಸಿ ನಮ್ಮ ಪ್ರಜೆಗಳನ್ನು ರಕ್ಷಣೆ ಮಾಡಬಹುದು, ಒಳ್ಳೆಯದಾದಂಥ ಆಡಳಿತವನ್ನು ಜನರಿಗೆ ನೀಡಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು ಎಂಬ ಸಲಹೆಯನ್ನು ನೀಡಿದಾಗ
ಮನಸ್ಸಿಲ್ಲದೆ ಮನಸ್ಸಿನಿಂದ ಮಂತ್ರಿಯ ಆ ಮಾತನ್ನು ಆತ ಒಪ್ಪುತ್ತಾನೆ. ಹಾಗೆ ರಕ್ತ ಕಡೆಯಿಂದ ಆ ರಾಜ ಆಕ್ರಮಣ ಮಾಡಿದಾನೆ ಎಂಬುದ ವರ್ತಮಾನವನ್ನು ತಿಳಿದುಕೊಂಡಂಥ ಇವರು ಮಂತ್ರಿಯೊಡನೆ ಆ ರಾಜ್ಯವನ್ನು ಬಿಟ್ಟು ಹೊರಕ್ಕೆ ಹೋಗಿ ಒಂದು ಗುಹೆಯಲ್ಲಿ ಅಲ್ಲಿ ಅಡಗಿ ಕುಳಿತುಕೊಳ್ಳುವಂಥ ಸಂದರ್ಭ. ಹೀಗೆ ಅಡಗಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ರಾಜಧಾನಿಯಲ್ಲಿ ಈ ರಾಜನು ಇಲ್ಲ ಎಂಬುದನ್ನು ಕಂಡಂತಹ ಆ ಆಕ್ರಮಿತ ರಾಜ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ, ಅವನು ಎಲ್ಲಿ ಇದ್ದರೂ ಕೂಡ ನೀವು ಹುಡುಕಿಕೊಂಡು ಬರಬೇಕು ಅಂತ. ಸೈನಿಕರು ಈ ರಾಜನನ್ನು ಹುಡುಕಿಕೊಂಡು ಹೊರಡುವಂಥ ಸಂದರ್ಭದಲ್ಲಿ ಈತ ಅಡಗಿ ಕುಳಿತಂತಹ ಗುಹೆಯ ಬಳಿಗೆ ಬರ್ತಾರೆ. ಬಂದು ಅವರಿಗೂ ಒಂದು ಸಂಶಯ ಬರ್ತದೆ, ಈ ಗುಹೆಯೊಳಗೆ ಈತ ಅಡಗಿ ಇರಬಹುದು, ಇದು ಮನುಷ್ಯರಿಗೆ ಹೋಗಲಿಕ್ಕೆ ಪ್ರಶಸ್ತವಾದಂಥ ಗುಹೆ ಇದ್ದ ಹಾಗಿದೆ ಅಂತ. ಇಲ್ಲಿ ಸೈನಿಕರು ಶಸ್ತ್ರಧಾರಿಯಾಗಿ ಬಂದದ್ದನ್ನು ಕಂಡಂತಹ ಈ ರಾಜ ಮತ್ತು ಮಂತ್ರಿ ಅವರಿಗೆ ಪ್ರಾಣ ಭಯ ಅಂತೇಳುವಂಥದ್ದು, ನಾವು ಇಲ್ಲಿ ಬಂದರೂ ಇವರು ಬಿಡಲಿಲ್ವಲ್ಲ, ಹಾಗಾದರೆ ನಮ್ಮ ಸಾವು ಅಂತ್ಯ ಆಯಿತು ಎಂಬುದನ್ನು ತಿಳಿದುಕೊಂಡು ಇಲ್ಲೂ ಕೂಡ ಇವರು ತಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಅಲ್ಲಿ ಗುಹೆಯೊಳಗೆ ನಿಂತುಕೊಳ್ತಾರೆ. ಈ ಸೈನಿಕನು ಇನ್ನೇನು ಗುಹೆಯೊಳಗೆ ಪ್ರವೇಶಿಸಬೇಕು ಅಂತ ಅಂದುಕೊಳ್ಳುವರಲ್ಲಿ ಮತ್ತೊಬ್ಬ ಸೈನಿಕ ಆತನನ್ನು ತಡಿತಾನಂತೆ. ಏ, ಯಾಕೆ ಸುಮ್ಮನೆ ಹೋಗ್ತಾ ಇದ್ದೆ? ಈ ಗುಹೆಯೊಳಗೆ ಯಾರೂ ಇರಲಿಕ್ಕಿಲ್ಲ. ಯಾಕೆಂದರೆ ಈ ಗುಹೆಯ ಬಾಗಿಲನ್ನು ನೀನು ಪರೀಕ್ಷಿಸು, ಈ ಗುಹೆಯ ಬಾಗಿಲಿಗೆ ಬಲೆ ಕಟ್ಟಿದೆ, ಕೇಡನು ಬಲೆಯನ್ನು ಹೆಣೆದಿದ್ದಾನೆ. ಯಾರಾದರೂ ಒಳಗಡೆ ಹೋಗಿದ್ರೆ ಈ ಬಲೆ ಅಂತೇಳುವಂಥದ್ದು ಇರ್ತಿರಲಿಲ್ಲ. ಹಾಗಾಗಿ ಈ ಬಲೆಯು ಇದ್ದ ಕಾರಣ ಯಾರೂ ಹೋಗಿರುವಂಥ ಸಾಧ್ಯತೆಯೂ ಇಲ್ಲ. ಹಾಗಾಗಿ ಸುಮ್ಮನೆ ನಾವು ಕಾಲಹರಣ ಮಾಡುವುದಕ್ಕಿಂತ ನಾವು ಅರಸಿಕೊಂಡು ಮುಂದಕ್ಕೆ ಹೋಗುವಂತ ಹೊರಟು ಹೋಗ್ತಾರಂತೆ. ಹೀಗೆ ಅಲ್ಲಿ ರಾಜ ಮತ್ತು ಅಲ್ಲಿ ಮಂತ್ರಿಯ ಪ್ರಾಣ ಅಂತೇಳುವಂಥದ್ದು ಉಳಿತದೆ. ಆಗ ಮಂತ್ರಿ ಹೇಳ್ತಾನೆ ರಾಜನಿಗೆ, ಮಹಾರಾಜ, ನಾವೇನು ನಿನ್ನೆ ತಾನೇ ಬಂದಿದ್ದೇವೆ, ಆದರೆ ಇಲ್ಲಿ ಜೇಡರ ಬಲೆಯು ಅಲ್ಲಿ ಕಟ್ಟಬೇಕಾದ್ರೆ ಇದು ಭಗವಂತನ ಕೃಪೆ ಇರಬೇಕು, ಇಲ್ಲದಿದ್ದರೆ ಅಷ್ಟೊಂದು ಶೀಘ್ರವಾಗಿ ಈ ರೀತಿಯಾಗಿ ಜೇಡ ಬಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಭಗವಂತನೇ ಅಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈ ರೀತಿ ಮಾಡಿರಬೇಕು, ಅದಕ್ಕಾಗಿ ನಮ್ಮ ಈ ಉದಾತ್ತ ಚಿಂತನೆ ಅಂತ ಹೇಳುವುದರಿಂದ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ದೈವಿ ಕೃಪೆ ಇದ್ದರೆ ಎಂತಹ ಸಂಕಟದಿಂದಲೂ ಪಾರಾಗಬಹುದು ಅಂತ ಹೇಳುವುದಕ್ಕೆ ಇದು ಮತ್ತೊಂದು ಉದಾಹರಣೆ. ಹಾಗೆ ನಾವು ಇಲ್ಲಿ ರಾಜ ಮುಂದಕ್ಕೆ ಅಲ್ಲಿ ಹೊರಕ್ಕೆ ಬಂದು ಸೂಕ್ತವಾದಂಥ ಸಂದರ್ಭದಲ್ಲಿ ಪ್ರಜೆಗಳನ್ನು ಮತ್ತು ಸೈನ್ಯವನ್ನು ಸಂಘಟನೆ ಮಾಡಿ ಮತ್ತೆ ಆತ ರಾಜ್ಯವನ್ನು ಸಂಪಾದನೆ ಮಾಡ್ತಾನೆ. ಇದು ನಮಗೆ ಅಷ್ಟು ಮುಖ್ಯವಲ್ಲ, ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತಾನೆ ಎಂಬುದನ್ನು ನಾವು ಇಂತಹ ಕಥೆಗಳ ಮೂಲಕ ನಾವು ತಿಳಿದುಕೊಳ್ಳಬೇಕು. ನಾವು ಕೂಡ ಭಗವಂತನ ಭಕ್ತಿಯನ್ನು ಅನುರತವೂ ಮಾಡುತ್ತಿರಬೇಕು. ಅಂದರೆ ಈ ಎರಡು ಕಥೆಗಳನ್ನು ಕೇಳಿದಾಗ ನಾವು ದೇವರ ಧ್ಯಾನ ಪೂಜೆ ಪುನಸ್ಕಾರಗಳನ್ನು ನಾವು ಏಕೆ ಮಾಡ್ತೇವೆ ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕಾಯಿತು. ಹಾಗೆ ಅಲ್ಲಿ ದ್ವಾಪರ ಯುಗದಲ್ಲಿ ಅಲ್ಲಿ ದ್ರೌಪದಿಯು ಕೂಡ ಅಲ್ಲಿ ಧರ್ಮರಾಜನನ್ನು ಇದೇ ರೀತಿಯಾದಂಥ ಪ್ರಶ್ನೆ ಮಾಡ್ತಾರೆ, ನೀವು ಈಗ ಕಾಡಿನಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ನಿರ್ಮಲ ಭಾವದಿಂದ ಎಂದಿನಂತೆಯೇ ನೀವು ಯಜ್ಞ ಯಾಗಗಳನ್ನು ಮಾಡ್ತೀರಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ, ಧ್ಯಾನಕ್ಕೆ ಹೋಗ್ತೀರಿ, ಈ ಧ್ಯಾನದಿಂದ ವಿಮುಖರಾದಂಥ ಸಂದರ್ಭದಲ್ಲಿ ನಿಮ್ಮ ಮುಖ ಅಂತೇಳುವಂಥದ್ದು ಪ್ರಸನ್ನ ವದನವಾಗಿರ್ತದೆ. ಭಗವಂತನನ್ನು ನೀವು ಆ ಧ್ಯಾನದಲ್ಲಿ ಕಂಡು ಬರುವಂಥ ಜ್ಯೋತಿಯಲ್ಲಿ ನೀವು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೀರಿ ಅಂತ ನನಗೆ ಗೊತ್ತುಂಟು. ಆದರೆ ಹೀಗೆ ನೀವು ಭಗವಂತನನ್ನು ಕಾಣುವಂಥ ನೀವು ಭಗವಂತನಲ್ಲಿ ಕೇಳ್ಬೋದಿತ್ತಲ್ಲ, ನಮ್ಮ ಕಷ್ಟವನ್ನು ನೀನು ಪರಿಹರಿಸಬೇಕು, ನಮಗೆ ರಾಜ್ಯವನ್ನು ಮರು ಸಿಗುವಂತೆ ಮಾಡಬೇಕು. ಹೀಗೆ ಆಗ ಆ ಧರ್ಮರಾಜ ತನ್ನ ಮಡದಿಯನ್ನು ಕರೆದು ಅಲ್ಲಿ ತೋರಿಸ್ತಾನಂತೆ. ನೋಡು, ಅಲ್ಲಿ ದೂರದಲ್ಲಿ ಆ ರಮ್ಯ ಮನೋಹರವಾದಂತಹ ಆ ಪರ್ವತವನ್ನು ನೋಡು. ದ್ರೌಪದಿ ಅದನ್ನು ಕಂಡಾಗ ಬಹಳ ಸಂತೋಷ ಆಗ್ತಂತೆ. ಎಂತಹ ಒಂದು ದುಃಖ ಇದ್ದರೂ ಕೂಡ ಆ ಒಂದು ಸೃಷ್ಟಿಯ ಸೌಂದರ್ಯವನ್ನು ಕಂಡಾಗ ಯಾರೂ ಕೂಡ ತಮ್ಮ ದುಃಖವನ್ನು ಮರೆಯುವಂತಹ ಸೃಷ್ಟಿಯ ಸೊಬಗನ್ನು ಕಂಡು. ಆಗ ಧರ್ಮರಾಜ ಹೇಳ್ತಾನೆ, ನನಗೂ ಕೂಡ ಅಷ್ಟೇ, ಧ್ಯಾನ ಪೂಜೆ ಪುನಸ್ಕಾರ ಇಂಥದ್ದನ್ನು ಮಾಡಿದಾಗ ಇದೇ ರೀತಿಯಾದಂತಹ ಆನಂದ ಬರ್ತದೆ. ಹೀಗೆ ಭಗವಂತನನ್ನು ಕಂಡಾಗ ನಾವು ಆತನಲ್ಲಿ ನಮ್ಮ ಯಾವುದೇ ಕ್ಷುಲ್ಲಕ ಬೇಡಿಕೆಯನ್ನು ಇಟ್ಟರೆ ಅದು ಲೇವಾದೇವಿ ವ್ಯವಹಾರ ಆಗ್ತದೆ. ಭಗವಂತನಿಗೆ ಗೊತ್ತುಂಟು ಯಾವ ಸಂದರ್ಭದಲ್ಲಿ ಮನುಷ್ಯನನ್ನು ಹೇಗೆ ಕಾಪಾಡಬೇಕು, ದುಷ್ಟನನ್ನು ಹೇಗೆ ಶಿಕ್ಷಿಸಬೇಕು, ಶಿಷ್ಟರನ್ನು ಹೇಗೆ ರಕ್ಷಿಸಬೇಕು ಎಂಬಂತಹ ಸಂಪೂರ್ಣ ಜ್ಞಾನ ಆ ಭಗವಂತನಿಗೆ ಇರ್ತದೆ. ಹಾಗಾಗಿ ಯಾವಾಗ ಭಕ್ತರಿಗೆ ವರವನ್ನು ಕೊಡಬೇಕು, ಅವರನ್ನು ಕಾಪಾಡಬೇಕು ಎಂಬ ಪರಿಪೂರ್ಣ ಜ್ಞಾನ ಇರ್ತದೆ. ಹಾಗಾಗಿ ನಾವು ಬೇಡಿ ಪಡ್ಕೊಳ್ಳುವಂಥದ್ದು ಏನಿಲ್ಲ, ನಿರಂತರವೂ ನಿಷ್ಕಲ್ಮಶದಿಂದ ಭಗವಂತನನ್ನು ಧ್ಯಾನ ಮಾಡುತ್ತಾ ಆತನನ್ನು ಪ್ರೀತಿ ಮಾಡುತ್ತಾ ಇದ್ದಾಗ
ಭಗವಂತ ನಮಗೆ ಎಲ್ಲ ರೀತಿಯ ಸುಖ ಸೌಭಾಗ್ಯವನ್ನು ಮುಕ್ತಿಯನ್ನು ಕರುಣಿಸುತ್ತಾನೆ ಎಂಬುದನ್ನು ಹೇಳುತ್ತಾ ಈ ಪ್ರವಚನ ಕೇಳಿದಂಥ ಪ್ರತಿಯೊಂದು ವೀಕ್ಷಕರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.